ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಈ ವಿಡಿಯೋದಲ್ಲಿ ಬಿ ಪಿ ಎನ್ ಎಲ್ ಭಾರತೀಯ ಪಶುಪಾಲನ್ ನಿಗಮ್ ಲಿಮಿಟೆಡ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ ಎಷ್ಟು ವ್ಯಾಕೆನ್ಸಿ ಇದೆ ಎಷ್ಟು ಸಂಬಳ ಸಿಗುತ್ತೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬೇಕು ಹೇಗೆ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅದರಲ್ಲಿ ಏನು ಸಿಲಬಸ್ಸು ಎಲ್ಲಾದ್ರೂ ಬಗ್ಗೆನು ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತಲೂ ಹೇಳ್ತೀನಿ ಹಾಗೆ ಈ ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಡೌನ್ಲೋಡ್ ಮಾಡ್ಕೊಂಡು ಒಂದ್ಸಲ ಓದ್ಕೊಳ್ಳಿ ಈ ನೋಟಿಫಿಕೇಶನ್ ಓವರ್ ವ್ಯೂ ನೋಡೋದಾದ್ರೆ ರೆಕ್ರೂಟ್ಮೆಂಟ್ ಮಾಡ್ತಿರೋ ಆರ್ಗನೈಸೇಷನ್ ಬಂದು ಭಾರತೀಯ ಪಶುಪಾಲನ್ ನಿಗಮ್ ಲಿಮಿಟೆಡ್ ಎಷ್ಟು ವ್ಯಾಕೆನ್ಸಿ ಇದೆ ಅಂದ್ರೆ ಮೂರ್ ಸಾವಿರದ ನಾನೂರ ನಲ್ವತ್ನಾಲ್ಕು ವ್ಯಾಕೆನ್ಸಿ ಇದೆ ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ದ ಇಂಡಿಯಾ ಅಂದ್ರೆ ನೀವು ನೀವು ಯಾವ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಬರ್ತೀರಾ ಆ ಗ್ರಾಮ ಇರುತ್ತೆ ಇನ್ನು ಪೋಸ್ಟ್ ನೇಮ್ ಬಂದು ಸರ್ವೆ ಇನ್ಚಾರ್ಜ್ ಮತ್ತು ಸರ್ವೇಯರ್ ಅಂತ ಇನ್ನು ಸ್ಯಾಲ್ರಿ ಬಂದು ಇಪ್ಪತ್ ಸಾವಿರದಿಂದ ಇಪ್ಪತ್ನಾಕ್ ಸಾವಿರದವರೆಗೂ ಇರುತ್ತೆ ಪ್ರತಿ ತಿಂಗಳು ಇನ್ನು ಪೋಸ್ಟ್ ವೈಸ್ ವ್ಯಾಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ಸರ್ವೆ ಇನ್ ಚಾರ್ಜ್ ಈ ಪೋಸ್ಟ್ ಅಲ್ಲಿ ಐನೂರ ಎಪ್ಪತ್ನಾಲ್ಕು ವ್ಯಾಕೆನ್ಸಿ ಇದೆ ಇನ್ನು ಸರ್ವೇಯರ್ ಇದಕ್ಕೆ ಎರಡ್ ಸಾವಿರದ ಎಂಟುನೂರ ಎಪ್ಪತ್ತು ವ್ಯಾಕೆನ್ಸಿ ಇದೆ ಇನ್ನು ಇದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ ಸರ್ವೆ ಇನ್ ಚಾರ್ಜ್ ಇದಕ್ಕೆ ಟ್ವೆಲ್ತ್ ಪಾಸ್ ಆಗಿರಬೇಕು ಇನ್ನು ಸರ್ವೇಯರ್ ಇದಕ್ಕೆ ಟೆಂತ್ ಪಾಸ್ ಆಗಿದ್ರೆ ಸಾಕು ಇನ್ನು ಇದಕ್ಕೆ ಬೇಕಾಗಿರೋ ಏಜ್ ಲಿಮಿಟ್ ನ ಪೋಸ್ಟ್ ವೈಸ್ ನೋಡೋದಾದ್ರೆ ಸರ್ವೆ ಇನ್ಚಾರ್ಜ್ ಇದಕ್ಕೆ ಏಜ್ ಲಿಮಿಟ್ ಬಂದು ಇಪ್ಪತ್ತೊಂದರಿಂದ ನಲವತ್ತು ಇನ್ನು ಸರ್ವೇಯರ್ ಇದಕ್ಕೆ ಏಜ್ ಬಂದು ಹದಿನೆಂಟರಿಂದ ಫೀಸ್ ನೋಡೋದಾದ್ರೆ ಸರ್ವೆ ಪೋಸ್ಟ್ಗೆ ಎಲ್ಲ ಪೋಸ್ಟ್ ಗೆ ಎಲ್ಲಾ ಕ್ಯಾಂಡಿಡೇಟ್ಸ್ ಅಂದ್ರೆ ಯಾವುದೇ ತರ ಕ್ಯಾಟಗರಿಗೆ ರಿಲ್ಯಾಕ್ಸೇಷನ್ ಇಲ್ಲ ಸೊ ಎಲ್ಲಾ ಕ್ಯಾಂಡಿಡೇಟ್ಸ್ ಕೂಡ ಒಂಬೈನೂರ ನಲವತ್ನಾಲ್ಕು ರೂಪಾಯಿ ಫೀಸ್ ನ ಇದರಲ್ಲೇ ಇದ್ರಲ್ಲೇ ಪರ್ಸೆಂಟ್ ಜಿ ಎಸ್ ಟಿ ಕೂಡ ಇನ್ಕ್ಲೂಡ್ ಆಗಿದೆ ಇನ್ನು ಸರ್ವೇಯರ್ ಪೋಸ್ಟ್ ಇದಕ್ಕೆ ಫೀಸ್ ಬಂದು ಎಂಟುನೂರ ಇಪ್ಪತ್ತಾರು ಸೊ ಈ ಫೀ ಪೇಮೆಂಟ್ ನೀವು ಆನ್ಲೈನ್ ಮುಖಾಂತರನೇ ಮಾಡಬೇಕಿರುತ್ತೆ ಅಂದ್ರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಯು ಪಿ ಐ ಯಾವ್ದಾದ್ರು ಇನ್ನು ಇದರ ಸೆಲೆಕ್ಷನ್ ಪ್ರೊಸೆಸ್ ನೋಡಿದ್ರೆ ಇದರಲ್ಲಿ ಎರಡು ಸ್ಟೇಜ್ ಬರುತ್ತೆ ಒಂದು ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮಿನೇಷನ್ ಅದು ಐವತ್ತು ಮಾರ್ಕ್ಸ್ ನೆಕ್ಸ್ಟ್ ಇಂಟರ್ವ್ಯೂ ಟೆಸ್ಟ್ ಇದು ಐವತ್ತು ಮಾರ್ಕ್ಸ್ ಗೆ ಸೊ ಎರಡು ಐವತ್ತು ಐವತ್ತು ಮಾರ್ಕ್ಸ್ ಇರುತ್ತೆ ನೀವು ಈ ಎರಡು ಎಕ್ಸಾಮ್ ಅಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ತರ್ಟಿ ತ್ರೀ ಪರ್ಸೆಂಟ್ ತೆಗಿಲೇಬೇಕು ಆಗಿದ್ರೆ ಮಾತ್ರ ಆಗಿದ್ರೆ ಮಾತ್ರ ನೀವು ಪಾಸಿಂಗ್ ಪಾಸ್ ಆಗ್ತೀರಾ ಈ ಪಾಸ್ ಆದ್ಮೇಲೆ ಅದಕ್ಕೊಂದು ಮೆರಿಟ್ ಲಿಸ್ಟ್ ನ ಮಾಡ್ತಾರೆ ಅದರಲ್ಲೇ ಟಾಪ್ ಇದ್ದವ್ರಿಗೆ ಕೆಲಸ ಸಿಗುತ್ತೆ ಸೊ ನಾನು ಹೇಳ್ದಂಗೆ ಫಸ್ಟ್ನೇ ಸ್ಟೇಜ್ ಬಂದು ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮಿನೇಷನ್ ಇದ್ರದ್ದು ಕ್ವಶನ್ ಪೇಪರ್ ಪ್ಯಾಟ್ರನ್ ನೋಡೋದಾದ್ರೆ ಹಿಂದಿ ಕ್ವಶನ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಟು ನಂಬರ್ ಆಫ್ ಕ್ವಶನ್ಸ್ ಎಂಟು ಇಂಗ್ಲಿಷ್ ಎಂಟು ಕ್ವಶನ್ ಎಂಟು ಮಾರ್ಕ್ಸ್ಗೆ ಸೈನ್ಸ್ ಎಂಟು ಕ್ವಶನ್ ಎಂಟು ಮಾರ್ಕ್ಸ್ಗೆ ಮ್ಯಾಥಮೆಟಿಕ್ಸ್ ಎಂಟು ಕ್ವಶನ್ ಎಂಟು ಮಾರ್ಕ್ಸ್ ಗೆ ರೀಸನಿಂಗ್ ಎಬಿಲಿಟಿ ಎಂಟು ಕ್ವಶನ್ ಎಂಟು ಮಾರ್ಕ್ಸ್ಗೆ ಇನ್ನು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಕಂಪ್ಯೂಟರ್ ಇದು ಹತ್ತು ಕ್ವಶನ್ಸ್ ಗೆ ಇರುತ್ತೆ ಸೊ ಟೋಟಲ್ ಐವತ್ತು ಕ್ವಶನ್ ಇರುತ್ತೆ ಮೂವತ್ತು ನಿಮಿಷದಲ್ಲಿ ಈ ಎಕ್ಸಾಮಿನೇಷನ್ ಬರಬೇಕಿರುತ್ತೆ ಸೊ ಈ ಎಕ್ಸಾಮಿನೇಷನ್ ಏಕ ಕಂಡಕ್ಟ್ ಮಾಡ್ತಾರೆ ಅಂತಲೂ ಹೇಳ್ತೀನಿ ಫಸ್ಟು ಇದ್ರ ಬ ಇದ್ರದ್ದು ಸಿಲಬಸ್ ನೋಡ್ಕೊಂಡ್ ಬರೋಣ ಬನ್ನಿ ಸೊ ಹಿಂದಿದು ಸಿಲಬಸ್ ನೋಡೋದಾದ್ರೆ ಮೊಹಾವ್ರೆ ಅಲಂಕಾರ ಪರಿಚಯ್ ವಿಲೋಮ್ ಶಬ್ದ ಸಮಾಸ್ ಸೊ ಇದು ಬಂದು ಹಿಂದಿ ಸಿಲೆಬಸ್ ಇದನ್ನ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಇನ್ನು ಇಂಗ್ಲಿಷ್ ಸಿಲೆಬಸ್ ನೋಡಿದ್ರೆ ಇಂಗ್ಲಿಷ್ ಅಲ್ಲಿ ಆಂಟೋನಿಮ್ಸ್ ಸಿನೋನಿಮ್ಸ್ ಮತ್ತು ಸೆಂಟೆನ್ಸ್ ಕಂಪ್ಲೀಷನ್ ಈ ಮೂರು ಇರುತ್ತೆ ಕ್ವಶನ್ ಪೇಪರ್ ಅಲ್ಲಿ ಇನ್ನು ಮ್ಯಾಥಮೆಟಿಕ್ಸ್ ಸಿಲೆಬಸ್ ನೋಡೋದ್ರೆ ಪರ್ಸೆಂಟೇಜ್ ಪ್ರಾಫಿಟ್ ಅಂಡ್ ಲಾಸ್ ಟೈಮ್ ಅಂಡ್ ಡಿಸ್ಟೆನ್ಸ್ ಟೈಮ್ ಅಂಡ್ ವರ್ಕ್ ಸಿಂಪ್ಲಿಫಿಕೇಶನ್ ಆವರೇಜ್ ಇದು ಮ್ಯಾಥಮೆಟಿಕ್ಸ್ ಸಿಲಬಸ್ ಪಾಸ್ ಮಾಡಿ ನೋಡಿ ಇನ್ನು ರೀಸನಿಂಗ್ ಎಬಿಲಿಟಿ ದು ಸಿಲಬಸ್ ನೋಡಿದ್ರೆ ಕ್ಯಾಲೆಂಡರ್ ಕೋಡಿಂಗ್ ಡಿ ಕೋಡಿಂಗ್ ಅನಾಲಜಿ ಡೈರೆಕ್ಷನ್ಸ್ ಈ ತರ ರೀಸನಿಂಗ್ ಎಬಿಲಿಟಿ ಇರುತ್ತೆ ಇನ್ನು ಸೈನ್ಸ್ ಸಿಲೆಬಸ್ನ ನೋಡಿದ್ರೆ ಬ್ರಾಂಚಸ್ ಆಫ್ ಸೈನ್ಸ್ ಬೇಸಿಕ್ಸ್ ದ ಪಿರಿಯಡಿಕ್ ಟೇಬಲ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಮಾಲಿಕ್ಯೂಲ್ಸ್ ಕೆಮಿಕಲ್ ಕಾಂಪೌಂಡ್ಸ್ ಬಯಾಲಜಿ ಬೇಸಿಕ್ಸ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಪ್ಲಾಂಟ್ಸ್ ಅಂಡ್ ದೇರ್ ಸ್ಟ್ರಕ್ಚರ್ ಆರ್ಗಾನಿಸಮ್ಸ್ ಇನ್ ದ ಬಿಗಿನ್ ಎಪಿಡರ್ಮಲ್ ಸೆಲ್ಸ್ ಇದು ಸೈನ್ಸ್ ಸಿಲೆಬಸ್ ಆಗಿರುತ್ತೆ ಇನ್ನು ಬೇಸಿಕ್ ಪ್ರಿನ್ಸಿಪಲ್ ಆಫ್ ಕಂಪ್ಯೂಟರ್ ಇದ್ರದ್ದು ಸಿಲೆಬಸ್ ನೋಡಿದ್ರೆ ಎಂ ಎಸ್ ಆಫೀಸ್ ಹಾರ್ಡ್ವೇರ್ ಸಾಫ್ಟ್ವೇರ್ ಫಂಕ್ಷನ್ ಕೀ ನೆಟ್ವರ್ಕ್ ಟೆಕ್ನಾಲಜಿ ವರ್ಲ್ಡ್ ವೈಡ್ ವೆಬ್ ಇಂಟರ್ನೆಟ್ ಟೆಕ್ನಾಲಜಿ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಸ್ವಲ್ಪ ಬೇಸಿಕ್ಸ್ ಗೊತ್ತಿದ್ರೆ ನೀವು ಆ ಎಕ್ಸಾಮ್ ನ ಅಟೆಂಡ್ ಮಾಡಬಹುದು ಇನ್ನು ಆ ಎಕ್ಸಾಮ್ ನ ಹೇಗೆ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಸೊ ಆ ಎಕ್ಸಾಮ್ ಹೆಂಗ್ ಕಂಡಕ್ಟ್ ಮಾಡ್ತಾರೆ ಅಂತ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ಇದನ್ನ ಬೇಕಾದ್ರೆ ಪಾಸ್ ಮಾಡು ನೋಡಿ ಹಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಯಾವಾಗ ಎಕ್ಸಾಮ್ ಇರುತ್ತೆ ಅದಕ್ಕಿಂತ ಇನ್ ಒಂದು ಎರಡು ದಿನ ಹಿಂದೆ ಎಕ್ಸಾಮ್ ಡೇಟ್ ಇರುತ್ತಲ್ಲ ಅದರಿಂದ ಒಂದು ಎರಡು ದಿನ ಹಿಂದೆ ನಿಮಗೆ ಮೇಲ್ ಮತ್ತು ಮೆಸೇಜ್ ಬರುತ್ತೆ ಆ ಮೆಸೇಜ್ ಅಲ್ಲಿ ಈ ಎಕ್ಸಾಮಿನೇಷನ್ ಲಿಂಕ್ ಇರುತ್ತೆ ಸೊ ಆ ಎಕ್ಸಾಮಿನೇಷನ್ ಲಿಂಕ್ ಈ ಎಕ್ಸಾಮ್ ಟೈಮಿಂಗ್ಸ್ ಇರುತ್ತಲ್ಲ ಅದಕ್ಕಿಂತ ಹದಿನೈದು ನಿಮಿಷ ಮುಂಚೆ ಆಕ್ಟಿವೇಟ್ ಆಗುತ್ತೆ ನೀವು ಅವಾಗಲೇ ಅದಕ್ಕೆ ಲಾಗಿನ್ ಆಗಬೇಕು ಆ ಲಾಗಿನ್ ಆಗೋದು ಮತ್ತೆ ನಿಮಗೆ ಅದಕ್ಕೆ ಫೋನಿಗೆ ಕೂಡ ಮೆಸೇಜ್ ಬರುತ್ತೆ ಲಾಗಿನ್ ಆಗೋಕೆ ಹದಿನೈದು ನಿಮಿಷಕ್ಕಿಂತ ಮುಂಚೆ ನೀವು ಅವಾಗ ಲಾಗಿನ್ ಆಗಬೇಕಿರುತ್ತೆ ಸೊ ನೀವು ಆ ಎಕ್ಸಾಮಿನೇಷನ್ ಲಿಂಕ್ ಮೇಲೆ ಹದಿನೈದು ನಿಮಿಷ ಮುಂಚೆನೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಾದ್ಮೇಲೆ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ನ ಕೊಡ್ ಇರುತ್ತೆ ಅದಾದ್ಮೇಲೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅದಾದ್ಮೇಲೆ ಈ ಎಕ್ಸಾಮ್ ದು ಎಲ್ಲಾ ಕ್ವಶನ್ಸ್ ಡಿಸ್ಪ್ಲೇ ಆಗೋಕೆ ಶುರು ಆಗುತ್ತೆ ಅಂದ್ರೆ ನಿಮ್ ಸ್ಕ್ರೀನ್ ಮೇಲೆ ಆಮೇಲೆ ನೀವು ಆನ್ಸರ್ ಮಾಡ್ತಾ ಹೋಗಿ ಅಂದ್ರೆ ಅಲ್ಲಿ ಎರಡು ಲ್ಯಾಂಗ್ವೇಜ್ ಇರುತ್ತೆ ಹಿಂದಿ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಎರಡರಲ್ಲೂ ಇರುತ್ತೆ ಪೇಪರ್ ನೀವು ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಬಹುದು ಸೊ ಹಿಂದಿ ಕ್ವಶನ್ಸ್ ಹಿಂದಿಯಲ್ಲೇ ಇರುತ್ತೆ ಇನ್ ಉಳಿದಿದ್ದೆಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ ನೀವೇನಾದ್ರು ಹಿಂದಿ ಚೂಸ್ ಮಾಡಿದ್ರೆ ಎಲ್ಲದು ಕೂಡ ಹಿಂದಿಯಲ್ಲೇ ಇರುತ್ತೆ ಸೊ ನೀವು ಈ ಎಕ್ಸಾಮ್ ನ ನಿಮ್ಮ ಮೊಬೈಲ್ ಅಲ್ಲಾದ್ರೂ ಇದ್ ಮಾಡಬಹುದು ಅಥವಾ ಯಾವ್ದಾರು ನಿಮ್ಮ ನಿಮ್ದು ಲ್ಯಾಪ್ಟಾಪ್ ಇದ್ರೆ ಅದರಲ್ಲೂ ಮಾಡಬಹುದು ಅಥವಾ ಸೈಬರ್ ಕೆಫೆ ಈಗ ಇರುತ್ತೆ ಅಲ್ಲಿಗೆ ಹೋಗು ಮಾಡಬಹುದು ಅದರಲ್ಲಿ ಏನೇನ್ ಕಂಡೀಷನ್ಸ್ ಇದೆ ಅಂತ ನೋಡಿ ನೀವು ಗೂಗಲ್ ಗೂಗಲ್ ಕ್ರೋಮ್ ಅಲ್ಲೇ ಅಟೆಂಡ್ ಮಾಡಬೇಕಿರುತ್ತೆ ಇನ್ನು ಮೊಬೈಲ್ ಮೊಬೈಲ್ ಅಲ್ಲಿ ನೀವೇನಾದ್ರು ಅಟೆಂಡ್ ಮಾಡೋದಾದ್ರೆ ಆ್ಯಂಡ್ರಾಯ್ಡ್ ವರ್ಷನ್ನು ಸಿಕ್ಸ್ ಮೇಲೆ ಇದ್ದರೆ ಮಾತ್ರ ಅದರಲ್ಲಿ ಅಟೆಂಡ್ ಮಾಡ್ಬೋದು ಇನ್ನು ಡೆಸ್ಕ್ಟಾಪ್ ಅದರದ್ದು ವಿಂಡೋಸ್ನ ನೋಡಿದ್ರೆ ವಿಂಡೋಸ್ ಟೂ ತೌಸಂಡ್ ಸೆವೆನ್ ಮತ್ತು ಎಬೋವ್ ಇದ್ದರೆ ಮಾತ್ರ ನೀವು ಅದರಲ್ಲಿ ಅಟೆಂಡ್ ಮಾಡ್ಬೋದು ಆ ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟರಲ್ಲಿ ಇನ್ನು ಇಂಟರ್ನೆಟ್ ಸ್ಪೀಡ್ ಬಂದು ಫೋರ್ ಜಿ ಸ್ಪೀಡ್ ಇದ್ದರೆ ಅಟೆಂಡ್ ಮಾಡ್ಬೋದು ಇನ್ನು ಕಂಪ್ಲೀಟ್ ಸಿಗ್ನಲ್ ಮತ್ತು ನೆಟ್ವರ್ಕಿನ ಮೊಬೈಲ್ ಇದ್ದರೆ ನೀವು ಅಟೆಂಡ್ ಮಾಡ್ಬೋದು ಇದು ಯಾವುದಾದ್ರು ಒಂದೂ ಮ್ಯಾಚ್ ಆಗಲಿಲ್ಲ ಅಂದರೂ ನಿಮಗೆ ಎಕ್ಸಾಮ್ನ ಬರೆಯೋಕ್ಕೆ ಕೊಡೋಲ್ಲ ಮತ್ತು ನೀವೇನಾದ್ರೂ ಎಕ್ಸಾಮಿನೇಷನ್ ಬರಬೇಕಾದ್ರೆ ಏನಾದರೂ ಪವರ್ ಕಟ್ ಆಯ್ತು ಇಂಟರ್ನೆಟ್ ಕಟ್ ಆಯ್ತು ಅಂತ ಎಕ್ಸಾಮು ಕ್ಲೋಸ್ ಆಯ್ತು ಅಂದ್ರೆ ಅದಕ್ಕೆ ಅವರು ಹೊಣೆ ಅಲ್ಲ ನೀವೇ ಹೊಣೆ ಅಂದ್ರೆ ನೀವು ಫಸ್ಟ್ ಆಗ್ಲೇನೆ ಪವರ್ ಬ್ಯಾಕಪ್ಪು ಈ ಇಂಟರ್ನೆಟ್ ಸ್ಪೀಡು ಎಲ್ಲಾದ್ರೂ ಫಸ್ಟ್ ಚೆಕ್ ಮಾಡಿ ಎಕ್ಸಾಮಿಗೆ ಕುತ್ಕೋಬೇಕು ಏನಾದ್ರು ಮಧ್ಯದಲ್ಲಿ ಹೋದ್ರೆ ಹೋಯ್ತು ಅಂತಲ್ಲ ಇನ್ನು ಇದರ ರಿಸಲ್ಟ್ ಅಷ್ಟೇ ನೀವು ಎಕ್ಸಾಮ್ ಬರ್ತ್ಕೂಡ್ಲೆ ನೀವು ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಿಗೆನೆ ಇದ್ರದ್ದು ರಿಸಲ್ಟ್ ಕೂಡ ಬಂದ್ಬಿಡುತ್ತೆ ನಿಮ್ಗೆ ಸೊ ಐವತ್ತೈದರಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಅಂದ್ರೆ ಹದಿನೇಳು ಮಾರ್ಕ್ಸ್ ಮೇಲೆ ನೀವು ತೆಗಿಬೇಕು ಆಗಿದ್ರೆ ಮಾತ್ರ ಇದಕ್ಕೆ ಕ್ವಾಲಿಫೈ ಆಗ್ತೀರಾ ಅಂದ್ರೆ ಮೆರಿಟ್ ಲಿಸ್ಟ್ ಅಲ್ಲಿ ಬರ ನಿಮ್ ನೇಮ್ ಬರಕೆನೆ ಇಷ್ಟ ತೆಗಿಬೇಕಿರುತ್ತೆ ಅಂದ್ರೆ ಐವತ್ತಕ್ಕೆ ಹದಿನೇಳರ ಮೇಲೆ ಬರಬೇಕು ಆಗಿದ್ರೆ ಮಾತ್ರ ನೀವು ಪಾಸ್ ಆಗ್ತೀರಾ ಸೊ ಇವಾಗಲೇ ನಾನು ಸಿಲೆಬಸ್ ಎಲ್ಲಾ ತೋರ್ಸಐತೆ ಪ್ರಿಪೇರ್ ಆಗೋಕೆ ಶುರುವಾಗಿ ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಇರೋರು ಟೆಂತ್ ಟ್ವೆಲ್ತ್ ಪಾಸ್ ಆಗಿರೋರು ಇದು ಒಂಥರ ನೀವು ಊರಲ್ಲಿ ಇತ್ಕೊಂಡೆ ಆರಾಮ್ ಕೆಲಸ ಮಾಡಬಹುದು ಇದರಲ್ಲಿ ಇನ್ನು ಇದರ ಸ್ಯಾಲರಿ ಡೀಟೇಲ್ಸ್ ನೋಡಿದ್ರೆ ಸರ್ವೆ ಇನ್ ಚಾರ್ಜ್ ಇವ್ರದು ಸ್ಯಾಲ್ರಿ ನೋಡೋದಾದ್ರೆ ಪ್ರತಿ ತಿಂಗಳು ಇಪ್ಪತ್ನಾಲ್ಕು ಸಾವಿರ ಸಿಗುತ್ತೆ ಇನ್ನು ಸರ್ವೇಯರ್ ಇವ್ರಿಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಸಂಬಳ ಸಿಗುತ್ತೆ ಇನ್ನು ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂದ್ರೆ ಫಸ್ಟ್ ನಾನು ಈ ನೋಟಿಫಿಕೇಶನ್ ದುಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಂಡು ಸಲ ಓದ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲಾ ಮೇಯ್ನ್ ಮೇಯ್ನ್ ಪಾಯಿಂಟ್ಸ್ ಇಲ್ಲಿ ಕವರ್ ಮಾಡಿದ್ದೀನಿ ಆದ್ರೂ ಒಂದೊಂದು ಮಿಸ್ ಆಗಿರ್ತವೆ ಅದನ್ನ ಅದ್ರ ಅದ್ರಲ್ಲಿ ನೋಡಿ ಅಂದ್ರೆ ಈಗ ಏನಾದ್ರು ಕ್ಯಾಟಗರಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಇನ್ನೂ ಜಾಸ್ತಿ ಡೀಟೇಲ್ಸ್ ಇರುತ್ತೆ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅದೆಲ್ಲ ಅದಾದಮೇಲೆ ಈ ಅಪ್ಲಿಕೇಶನ್ ಹಾಕೋಕೆ ಲಿಂಕ್ ನ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಏನೇನ್ ಇನ್ಫಾರ್ಮೇಶನ್ ಕೇಳುತ್ತೆ ಅದನ್ನೆಲ್ಲ ಕೊಡ್ತಾ ಹೋಗಿ ಅಲ್ಲಿ ಅದನ್ನು ಕೂಡ ನಾನು ಈಗ ತೋರಿಸ್ತೀನಿ ವಿಡಿಯೋ ಎಲ್ಲ ಇಂಡಲ್ಲಿ ತೋರಿಸ್ತೀನಿ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ಆಮೇಲೆ ಫೀಸ್ ನ ಪೇ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ನೋಡೋದ್ರೆ ಈ ಅಪ್ಲಿಕೇಶನ್ ಬಂದು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ ಮೂರಕ್ಕೆ ಸ್ಟಾರ್ಟ್ ಆಗಿದೆ ಈ ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಬಂದು ಐದು ಜುಲೈ ಎರಡು ಸಾವಿರದ ಇಪ್ಪತ್ ಮೂರು ಸೊ ಇವಾಗ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ ಸೊ ಅಪ್ಲಿಕೇಶನ್ ಹಾಕೋಕೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಪ್ಲೈ ಆನ್ಲೈನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ಇವ್ರು ಬಿಟ್ಟಿರೋ ನೋಟಿಫಿಕೇಶನ್ ಈ ನೋಟಿಫಿಕೇಶನ್ ಅಲ್ಲಿ ಇರೋದೆಲ್ಲ ಮೈನ್ ಮೈನ್ ಪಾಯಿಂಟ್ಸ್ ಎಲ್ಲಾ ಹೇಳಿದೀನಿ ಆದ್ರೂ ನೀವು ಒಂದ್ಸಲ ಇದನ್ನ ಓದ್ಕೊಳ್ಳಿ ಅಂದ್ರೆ ಈಗ ಹಿಂದಿ ಅರ್ಥ ಆಗ್ಲಿಲ್ಲ ಅಂದ್ರೆ ಗೂಗಲ್ ಹೋಗ್ಬಿಟ್ಟು ಹಿಂದಿ ಟು ಇಂಗ್ಲಿಷ್ ಕನ್ವರ್ಜನ್ ಅಂತ ಹೊಡೆದ್ಬಿಟ್ಟು ಇದನ್ನ ಕಾಪಿ ಪೇಸ್ಟ್ ಮಾಡಿ ಯಾವ್ದಾದ್ರು ಪಾಯಿಂಟ್ಸ್ ನೋಡ್ಬೇಕು ಅಂದ್ರೆ ಹಿಂದಿಗ್ ಗೊತ್ತಿದ್ರೆ ಓಕೆ ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ ಎಲ್ಲ ಆದರೂ ಒಂದು ಸಲ ಓದ್ಕೊಳ್ಳಿ ಇನ್ನು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದ್ರೆ ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೆ ಈ ಪೇಜಿಗೆ ಬರ್ತೀರಾ ಇದು ಪಶುಪಾಲನ್ ನಿಗಮ್ ಲಿಮಿಟೆಡ್ ಅವ್ರದ್ದು ಬಿಟ್ಟಿರೋ ಅಪ್ಲಿಕೇಶನ್ ಇದಕ್ಕೆ ಹೇಗೆ ಹಾಕೋದು ಅಂದ್ರೆ ಫಸ್ಟ್ ಜಾಬ್ ಟೈಪ್ ಇದು ಫಸ್ಟ್ನೇದು ನೀವೇನಾದ್ರು ಟ್ವೆಲ್ತ್ ಪಾಸ್ ಆಗಿದ್ರೆ ಇದನ್ನ ಕ್ಲಿಕ್ ಮಾಡಿ ಟ್ವೆಲ್ತ್ ಪಾಸ್ ಅದ್ರ ಮೇಲೆ ಹಾಕೋದಿದ್ರೆ ಇನ್ನು ಟೆಂತ್ ಪಾಸ್ ಅದ್ರ ಮೇಲೆ ಅಪ್ಲಿಕೇಶನ್ ಹಾಕೋದಿದ್ರೆ ಇದನ್ನ ಕ್ಲಿಕ್ ಮಾಡಿ ಈಗ ಜಸ್ಟ್ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ಈಗ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ಇಲ್ಲಿ ತೋರಿಸ್ತಿದೆ ಎಂಟುನೂರ ಇಪ್ಪತ್ತಾರು ಅದಕ್ಕೆ ಒಂಬೈನೂರ ನಲ್ವತ್ನಾಲ್ಕು ಇದು ಟೆಂತು ಅದು ಬಂದು ಟ್ವೆಲ್ತು ಇಲ್ಲಿ ನಿಮ್ಮ ನೇಮ್ ಕೊಡಿ ಫುಲ್ ನೇಮ್ ಮೊಬೈಲ್ ನಂಬರು ತಪ್ಪು ತಪ್ಪು ಅಂತ ಹೋಗ್ಬೇಡಿ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐ ಡಿ ಅದಕ್ಕೆ ಎಕ್ಸಾಮ್ ಲಿಂಕ್ ಮಾಡೋದು ಏನೇನು ಇನ್ಫಾರ್ಮೇಶನ್ ಇರುತ್ತೆ ಎಲ್ಲ ಅದಕ್ಕೆ ಬರೋದು ಅದಕ್ಕೋಸ್ಕರ ಮತ್ತೆ ಫಾದರ್ ನೇಮ್ ನೀವೇನಾದ್ರು ಫೀಮೇಲ್ ಆಗಿದ್ರೆ ಹಸ್ಬೆಂಡ್ ನೇಮ್ ಅಂದ್ರೆ ಮದುವೆ ಆಗಿದ್ರೆ ಇನ್ನು ಫಾದರ್ ಮೊಬೈಲ್ ನಂಬರ್ ಡೇಟ್ ಆಫ್ ಬರ್ತ್ ಇಮೇಲ್ ಕರೆಕ್ಟ್ ಆಗಿರೋದು ಕೊಡಬೇಕು ಅದಕ್ಕೆ ಲಿಂಕ್ ಬರೋದು ಇನ್ನು ನಿಮ್ಮ ಅಡ್ರೆಸ್ ಇಲ್ಲಿ ಮತ್ತೆ ನೀವು ಯಾವ ಗ್ರಾಮ ಪಂಚಾಯಿತಿಗೆ ಬರ್ತೀರಾ ಅಂತ ಇಲ್ಲಿ ಚೂಸ್ ಮಾಡ್ತಾ ಹೋಗಿ ಸ್ಟೇಟ್ ಸ್ಟೇಟ್ ಯಾವುದು ಕರ್ನಾಟಕ ಈಗ ಡಿಸ್ಟಿಕ್ ಯಾವುದು ನಿಮ್ಮದು ಅದನ್ನು ಕೊಡಿ ಈ ತರ ಇನ್ನು ಯಾವುದು ತಾಲೂಕಿಗೆ ಬರುತ್ತೆ ಅದನ್ನ ಸುಮ್ಮನೆ ಇಲ್ಲಿ ಚೂಸ್ ಮಾಡಿ ಆಮೇಲೆ ಇಲ್ಲಿ ನಿಮ್ದು ಯಾವ ಊರು ಅಂತ ಬರುತ್ತೆ ಅದನ್ನ ಚೂಸ್ ಮಾಡಿ ಆಮೇಲೆ ಇಲ್ಲಿ ಪಿನ್ ಕೋಡ್ ಕೊಡಿ ಪಿನ್ ಕೋಡ್ ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ದು ಇಮೇಜ್ ಈ ಫೋಟೋ ಇಮೇಜ್ ಅಂದ್ರೆ ನಿಮ್ದು ಫೋಟೋ ಆ ಫೋಟೋ ಸೈಜ್ ಎಷ್ಟಿರಬೇಕು ಹಂಡ್ರೆಡ್ ಕೆ ಬಿ ಒಳಗಿರಬೇಕು ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಿರುತ್ತೆ ಇನ್ನು ನಿಮ್ಮ ಸಿಗ್ನೇಚರ್ದು ಅಷ್ಟೇ ಅದ್ರದ್ದು ಫೋಟೋನ ಇಲ್ಲಿ ಅಪ್ಲೋಡ್ ಇಲ್ಲಿ ಅಪ್ಲೋಡ್ ಮಾಡಬೇಕಿರುತ್ತೆ ಅದ್ರದ್ದು ಸೈಜ್ ಬಂದು ಐವತ್ತು ಕೆ ಬಿ ಒಳಗಿರಬೇಕು ಅಕ್ಕಕ್ಕೆ ಆಮೇಲೆ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇದ್ರ ಮೇಲೆ ಪ್ರಿಂಟ್ ತಗೊಳ್ಳಿ ಈ ಟರ್ಮ್ಸ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಫೀ ಪೇಮೆಂಟ್ ಡಿಸ್ಪ್ಲೇ ಆಗುತ್ತೆ ಆ ಫೀಸ್ನೆಲ್ಲ ಪೇ ಮಾಡ್ಬಿಟ್ಟು ಲಾಸ್ಟ್ ಬರುತ್ತಲ್ಲ ಅಕ್ನಾಲಜ್ಮೆಂಟ್ ಅದನ್ನ ಡೌನ್ಲೋಡ್ ಮಾಡಿ ಅಥವಾ ಪ್ರಿಂಟ್ ತೆಗ್ದು ಇಟ್ಕೊಳ್ಳಿ ಯಾಕೆಂದ್ರೆ ಬೇಕಾಗುತ್ತೆ ಮುಂದೆ ಎಕ್ಸಾಮ್ ಬರೀಬೇಕಾದ್ರೆ ಆ ಟೈಮ್ ಅಲ್ಲೆಲ್ಲ ಸೊ ಯಾರೆಲ್ಲ ಟೆಂತ್ ಪಾಸ್ ಆಗಿ ಮತ್ತು ಟ್ವೆಲ್ತ್ ಪಾಸ್ ಆಗಿದ್ರ ಅವ್ರಿಗೆ ಇದೊಂತರ ಒಳ್ಳೆ ಅಪರ್ಚುನಿಟಿ ಊರಲ್ಲೇ ಕೆಲಸ ಮಾಡ್ಕೊಂಡಿರಬೇಕು ಅನ್ನೋದಾದ್ರೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಬರೀ ಸೊ ಈ ಎಕ್ಸಾಮ್ ಎಲ್ಲ ಮೊಬೈಲ್ ಅಲ್ಲೇ ಅಟೆಂಡ್ ಮಾಡಬಹುದು ಇನ್ನು ಇಂಟರ್ವ್ಯೂ ಟೆಸ್ಟ್ ಬಗ್ಗೆ ಇದರಲ್ಲಿ ಏನು ಹೇಳಿಲ್ಲ ಅಲ್ಲೇನೂ ಕ್ವಾಲಿಫೈ ಕಂಪ್ಯೂಟರ್ ಬೇಸ್ ಟೆಸ್ಟ್ ಅಲ್ಲಿ ಇದ್ರದ್ದು ಕೂಡ ಲಿಂಕ್ ನ ಎಲ್ಲ ಕಳಿಸ್ತಾರೆ ಯಾವ ತರ ಮಾಡ್ತೀವಿ ಅಂತ ಸೊ ಇದಿಷ್ಟು ಈ ರೆಕ್ರೂಟ್ಮೆಂಟ್ ನ ಇನ್ಫಾರ್ಮೇಶನ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್